ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಬಲಿಯಾಗೋದು ಗ್ಯಾರಂಟಿ. ಈ ಬಾರಿ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸ್ತಾರೆ. ಈ ಬಾರಿ ಬಿಜೆಪಿ ಮೂರು ಮುಖ್ಯಮಂತ್ರಿಗಳನ್ನ ನೋಡುತ್ತೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನನಗೆ ಪ್ರಿಯಾಂಕ್ ಖರ್ಗೆ ವಿಚಾರ ಮಾತಾಡಬೇಡಿ. ಏನಾದ್ರೂ ಚೀಫ್ ಮಿನಿಸ್ಟರ್ ಮಾತಾಡಿದ್ದು, ಸಿ ಟಿ ರವಿ ಮಾತಾಡಿದ್ದು, ಹೋಮ್ ಮಿನಿಸ್ಟರ್ ಮಾತಾಡಿದ್ದು, ಚೀಫ್ ಬೇರೆ ಅವ್ರ ಪಾರ್ಟಿ ಲೀಡರ್ಸ್ ಮಾತಾಡೋದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಇವತ್ತು ಐ ವಿಲ್ ನಾಟ್ ರಿಯಾಕ್ಟ್ ಎನಿ ಆಫ್ ಮೈ ಲೀಡರ್ಸ್ ಕಾಮೆಂಟ್. ಸರ್, ಅಂದ್ರೆ ಅದು ಪಾರ್ಟಿ ಸ್ಟ್ಯಾಂಡ್ ಅಂತ ಸರ್, ನೀವು ಕೆ ಪಿ ಸಿ ಸಿ ಪ್ರೆಸಿಡೆಂಟ್, ಈಸ್ ಇಟ್ ಸ್ಟ್ಯಾಂಡ್ ಆಫ್ ದಿ ಪಾರ್ಟಿ ಕಾಂಗ್ರೆಸ್ ಸ್ಟ್ಯಾಂಡ್ ಅದು? ಕಾಂಗ್ರೆಸ್ ಸ್ಟ್ಯಾಂಡು ನಾನು ಅಧ್ಯಕ್ಷನಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ, ಇನ್ವೆಸ್ಟಿಗೇಷನ್ ಆಗಿದೆ, ನಾವು ಈಡಿಗೆ ಬರ್ದಿದ್ದೀವಿ ಅಂತ ಹೇಳಿದ್ದಾರೆ. ಏನ್ ಇನ್ವೆಸ್ಟಿಗೇಷನ್ ಆಗಿದೆ, ಏನ್ ಸೀಸ್ ಮಾಡಿದ್ದೀರಾ, ಯಾರ ವ್ಯಾಲೆಟ್ ಅಲ್ಲಿದೆ, ಯಾರ್ಯಾರ ಹೆಸರು ಈಚೆ ಬಂದಿದೆ, ಪ್ರೈಮ್ ಮಿನಿಸ್ಟರ್ಗೆ ಯಾರು ಕಾಗದ ಬಂದಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದುವರೆಗೂ ಇದ್ರ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಎಷ್ಟು ಯಾವ ರೀತಿ FIR ಫೈಲ್ ಆಗಿದೆ, ಏನ್ ಇನ್ವೆಸ್ಟಿಗೇಷನ್ ಆಗಿದೆ, ಯಾರ್ಯಾರು ಏನ್ ರಿವ್ಯೂ ಮಾಡಿದ್ದಾರೆ ಅನ್ನೋದನ್ನ ಫಸ್ಟು ಸರ್ಕಾರ ಹೇಳಲಿ. ಆಮೇಲೆ ಯಾರು ಹೋಮ್ ಮಿನಿಸ್ಟರ್ ಬೇರೆ ಏನು ಹೇಳ್ತಿರಲ್ಲ, ಹೋಮ್ ಮಿನಿಸ್ಟರ್ ಬೇರೆ ಯಾರು ನಮ್ಮ ಕಾಂಗ್ರೆಸ್ ಲೀಡ್ರು, ಅದೆಲ್ಲ ಗಲಾಟೆ ಆಯಿತು, ಪಲಾಟೆ ಆಯಿತು. ಗಲಾಟೆ ಆದಾಗ ಯಾರ್ಯಾರಿದ್ರು, ಯಾಕೆ ಏನಾಯ್ತು, ಆ ಸಂದರ್ಭದಲ್ಲಿ ಏನಾಯ್ತು, ಈಗೇನಾಯ್ತಾ ಇದೆ, ಈಗೇನ್ ಸುದ್ದಿ ಏನಾಯ್ತಾ ಇದೆ, ಯಾರಾದ್ರು ಸೂಸೈಡ್ ಮಾಡ್ಕೊಂಡು ಹೋಗಿದ್ರಾ, ಏನ್ ವಿಚಾರ, ಇವೆಲ್ಲ ಏನೇನೋ ಹೂವ ಗುಮ್ಮ ಎಲ್ಲ ಬರ್ತಾ ಇದೆ. ಮಾಧ್ಯಮದಲ್ಲೂ ಕೂಡ ಏನೇನೋ ಕೆಲವು ಮಾತ್ರ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ತಾ ಇದ್ದೀರಿ, ಎಷ್ಟು ವಿಚಾರ ಹೇಳ್ಬೇಕು ಅಷ್ಟು ವಿಚಾರ ಹೇಳ್ತಾ ಇದ್ದೀರಿ. ಬೇರೆ ಯಾರ ಹೆಸರು ಬಯಲಿಗೆ ಬರೋಕೆಲ್ದಂಗೆ ಕೆಲವು ಪ್ರದರ್ಶನಗಳು ಕೂಡ ನಡೀತಾ ಇದೆ. ಲೆಟ್ ಅಸ್ ಸೀ. ನಮ್ದು ನಾನು ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರನೂ ಏನೇನೋ ಕೆಲವು ವಿಚಾರಗಳಿದೆ. ಫಸ್ಟು ಲೆಟ್ ಅಸ್ ಎಕ್ಸ್ಪ್ಲೋರ್ ಆಲ್ ದಿ ಪಾಸಿಬಲ್ ಆಲ್ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಗೌರ್ಮೆಂಟ್ ಸೈಡ್. ಇಟ್ ಈಸ್ ದಿ ಗೌರ್ಮೆಂಟ್ ಟು ಪ್ರೂವ್. ನಾವೇ ಕೋರ್ಟ್ಗೆ ಏನು ಕೊಡೋದು, ನಾವು ಪಬ್ಲಿಕ್ ನಿಮ್ಮ ಮುಂದೆ ಇಡ್ತೀವಿ ಎಲ್ಲ ಹೆಸರುಗಳನ್ನ, ಏನೇನು ನಮ್ಗೆ ಮಾಹಿತಿ ಬಂದಿದೆ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀವಿ ನಾವು. ಪಬ್ಲಿಕ್ ಕೋರ್ಟ್ ಆಮೇಲೆ ಕೋರ್ಟ್ ಮಾಡ್ಬೇಕಾದ ಸರ್ಕಾರ, ಕೋರ್ಟ್ ಈಗ ಜವಾಬ್ದಾರಿ ಇರೋದು ಅವ್ರಿಗೆ. ಪಬ್ಲಿಕ್ಗೆ ಫಸ್ಟು ಬಹಿರಂಗ ಪಡಿಸ್ಬೇಕಾದ. ಈಗ ಮುಖ್ಯಮಂತ್ರಿಗಳು ಗೌರವಾನ್ವಿತವಾಗಿ ಹೇಳಿದ್ರಲ್ಲ, ಈಗ ಮುಖ್ಯಮಂತ್ರಿಗಳು ನಾವು ಇಡಿಗೆ ಕಳಿಸಿದೀವಿ ಅಂತ. ಇಡಿಗೆ ಕಳಿಸಿದ್ರೆ ಏನು ಕಳಿಸಿದ್ರಿ, ಏನು ಎಷ್ಟು ರಿಕವರಿ ಮಾಡಿದಿರಿ, ಯಾರ ಹತ್ರ ಎಷ್ಟೆಷ್ಟಿತ್ತು, ಏನು ನಿಜ, ಏನಿದು ಬಿಟ್ ಕಾಯಿನ್ ಅಂತ ಅಂದ್ರೆ ಎಲ್ಲ ಕಂಪ್ಲೀಟ್ ಜನರಿಗೆ ತಿಳಿಸ್ಬೇಕಲ್ಲ. ಸರಿ, ಆನರಬಲ್ ಹೋಮ್ ಮಿನಿಸ್ಟರ್ ಯಾವ್ದೋ ಕಾಂಗ್ರೆಸ್ ಲೀಡರ್ ಮಗ ಅರೆಸ್ಟ್ ಮಾಡ್ಲಿ, ಕಾಂಗ್ರೆಸ್ ಲೀಡರ್ ಮಗನ ದಮ್ ಇದ್ರೆ ಅರೆಸ್ಟ್ ಮಾಡ್ಲಿ. ಯಾರು ಇನ್ನೇ ಯಾಕೆ, ವೈ ಇಸ್ ಸ್ಟಿಲ್ ವೇಟಿಂಗ್? ಇಫ್ ಎನಿಒನ್ ಹ್ಯಾಸ್ ಡನ್ ರಾಂಗ್ ಲೆಟ್ ಇಟ್ ಡೂ ಇಟ್. ಡಸ್ ಇ ನೋ ದಟ್ ಹೌ ಮೆನಿ ನೇಮ್ಸ್ ಹ್ಯಾವ್ ಕಮ್ ಔಟ್? ಯಾರ ಹೆಸರು ಈಚೆ ಬಂದಿದೆ, ಯಾರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ಗೆ ಏನು ಕಾಗದ ಬಂದಿದ್ದಾರೆ, ಹೋಮ್ ಮಿನಿಸ್ಟರ್ ಗೊತ್ತಿದೆಯಲ್ಲ, ರಿಲೀಸ್ ಮಾಡಲಿ. ವೈ ಇಸ್ ನಾಟ್ ರಿಲೀಸ್ ದಟ್ ಲೆಟರ್? ಇನ್ವೆಸ್ಟಿಗೇಷನ್ ಗಾನ್ ಎಲ್ಲ ಹೋಗಿದೆಯಲ್ಲ, ಕಾಗದಗಳೆಲ್ಲ ಯಾಕೆ ಇನ್ನ ಬಂದಿಲ್ಲ? ಯಾವ ಆಫೀಸರ್ಸ್ ಹೆಸರು ಈಚೆ, ವೈ ಹೋಮ್ ಮಿನಿಸ್ಟರ್ ಇಸ್ ಪ್ರೊಟೆಕ್ಟಿಂಗ್ ದಿ ನೇಮ್ಸ್? ಲೆಟ್ ಇಟ್ ಬಿ ಆನ್ ಎ ಪಬ್ಲಿಕ್ ಡಿಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.